ವಿಡಿಯೋದಲ್ಲಿ ನಾವು ಚಿತ್ರ ನಕ್ಷೆಗಳ ಬಗ್ಗೆ ತಿಳ್ಕೊಳ್ಳೋಣ ಈ ಚಿತ್ರ ನಕ್ಷೆ ಅಂದ್ರೆ ಏನು ಯಾವ್ದಾದ್ರೂ ಒಂದು ವಿಷಯಕ್ಕೆ ಸಂಬಂಧಿಸಿದ ದತ್ತಾಂಶಗಳನ್ನ ಚಿತ್ರಗಳ ಮೂಲಕ ನಿರೂಪಿಸುವುದು ಅಂದ್ರೆ ಉದಾಹರಣೆಗೆ ಇಲ್ಲಿ ನೋಡಿ ಇಲ್ಲೊಂದು ಚಿತ್ರ ನಕ್ಷೆಯನ್ನ ಕೊಟ್ಟಿದ್ದಾರೆ ಇದು ಜಮೀನಿನಲ್ಲಿರುವ ಇಲಿಗಳನ್ನ ಸೂಚಿಸ್ತಾ ಇದೆ ಈ ಚಿತ್ರ ನಕ್ಷೆಯ ಮೂಲಕ ನಾವು ಯಾವ್ಯಾವ ಸ್ಥಳದಲ್ಲಿ ಇಲಿಗಳಿದೆ ಜೊತೆಗೆ ಯಾವ್ಯಾವ ಸ್ಥಳದಲ್ಲಿ ಎಷ್ಟು ಇಲಿಗಳಿದೆ ಅನ್ನೋದನ್ನ ಕೂಡ ತಿಳ್ಕೋಬಹುದು ನೋಡಿ ಈಗ ಉದಾಹರಣೆಗೆ ಮನೆ ಕೊಟ್ಟಿಗೆ ಹುಲ್ಲುಗಾವಲು ಲಾಯ ಈ ಸ್ಥಳಗಳಲ್ಲಿ ಎಷ್ಟು ಇಲಿಗಳಿರಬಹುದು ಅಂತ ಇಲ್ಲಿ ಸೂಚಿಸಿದ್ದಾರೆ ಅಂದ್ರೆ ಈಗ ಉದಾಹರಣೆಗೆ ಮನೆ ಮನೆಯಲ್ಲಿ ಎಷ್ಟು ಇಲಿಗಳಿದೆ ಇಲ್ಲಿ ಗಮನಿಸ್ಬೇಕು ಒಂದು ಇಲಿಯ ಚಿತ್ರ ಒಂದು ಇಲಿಗೆ ಸಮ ಅಂದ್ರೆ ಇಲ್ಲಿಗ ಒಂದು ಎರಡು ಮೂರು ನಾಲ್ಕು ಇಲಿಗಳಿದೆ ಆದ್ರಿಂದ ಮನೆಯಲ್ಲಿ ಎಷ್ಟು ಇದೆ ಅಂತ ಹೇಳ್ಬೋದು ನಾಲ್ಕು ಇಲಿಗಳಿದೆ ಅಂತ ಹೇಳ್ಬೋದು ಅಲ್ವಾ ನಾಲ್ಕು ಅದನ್ನ ಇಲ್ಲಿ ಬರ್ಕೊಳ್ಳೋಣ ನಾಲ್ಕು ಅದೇ ರೀತಿ ಕೊಟ್ಟಿಗೆಯಲ್ಲಿ ಎಷ್ಟು ಇಲಿಗಳಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಇಲಿಗಳು ಅಲ್ವಾ ಇಲ್ಲಿ ಒಂದು ಇಲಿಯ ಚಿತ್ರ ಒಂದು ಇಲಿಗೆ ಸಮ ಹೌದಾ ಆದ್ರಿಂದ ಕೊಟ್ಟಿಗೆಯಲ್ಲಿ ಎಷ್ಟು ಇಲಿ ಇದೆ ಅಂದ್ರೆ ನಾವೇನ್ ಹೇಳ್ಬೋದು ಒಟ್ಟು ಆರು ಇಲಿಗಳಿದೆ ಅಂತ ಹೇಳ್ಬೋದು ಅಲ್ವಾ ಆರು ಕೊಟ್ಟಿಗೆಯಲ್ಲಿ ಆರು ಇಲಿಗಳಿದೆ ಅದೇ ರೀತಿ ಹುಲ್ಲುಗಾವಲಿಗೆ ಬಂದ್ರೆ ಒಂದು ಎರಡು ಮೂರು ಅಂದ್ರೆ ಮೂರು ಇಲಿಗಳಿದೆ ಅಲ್ವಾ ಇಲ್ಲಿ ಒಂದು ಇಲಿಯ ಚಿತ್ರ ಒಂದು ಇಲಿಗೆ ಸಮವಾಗಿದೆ ಸಾಮಾನ್ಯವಾಗಿ ಇದನ್ನ ನಾವು ಒಂದು ಇಲಿಯ ಚಿತ್ರವನ್ನ ಹತ್ತು ನೂರು ಸಾವಿರ ಇಲಿಗಳ ಸಂಖ್ಯೆಗೆ ಸಮ ಅಂತೇಳಿ ಭಾವಿಸ್ಕೊಂಡು ಈ ರೀತಿಯ ಚಿತ್ರ ನಕ್ಷೆಯನ್ನ ರಚಿಸ್ತೀವಿ ಆದ್ರೆ ಇಲ್ಲಿ ಒಂದು ಇಲಿಯ ಚಿತ್ರ ಒಂದು ಇಲಿಗೆ ಸಮ ಆದ್ರಿಂದ ಹುಲ್ಲುಗಾವ್ನಲ್ಲಿ ಎಷ್ಟು ಇಲಿ ಇದೆ ಒಂದು ಎರಡು ಮೂರು ಮೂರು ಇಲಿಗಳಿದೆ ಅಲ್ವಾ ಹಾಗಾದ್ರೆ ಲಾಯದಲ್ಲಿ ಎಷ್ಟಿದೆ ಇಲಿ ನೋಡಿ ಲಾಯದಲ್ಲಿ ಎರಡು ಇಲಿಗಳಿದೆ ಹಾಗಾದ್ರೆ ಒಟ್ಟು ಎಷ್ಟು ಇಲಿಗಳಿದೆ ಅಂದ್ರೆ ಹೇಗೆ ಹೇಳ್ಬೋದು ನೋಡಿ ಇಲ್ಲಿ ಪ್ರತಿಯೊಂದು ಸ್ಥಳದಲ್ಲಿರುವ ಇಲಿಗಳ ಸಂಖ್ಯೆಯನ್ನ ಕೂಡಿದ್ರೆ ಆಗ ನಮಗೆ ಜಮೀನಿನಲ್ಲಿರುವ ಒಟ್ಟು ಇಲಿಗಳ ಸಂಖ್ಯೆ ಸಿಗುತ್ತೆ ಕೂಡೋಣವಾ ನಾಲ್ಕು ಪ್ಲಸ್ ಆರು ಹತ್ತು ಹತ್ತು ಪ್ಲಸ್ ಮೂರು ಹದಿಮೂರು ಹದಿಮೂರು ಪ್ಲಸ್ ಎರಡು ಹದಿನೈದು ಅಲ್ವಾ ಆದ್ರಿಂದ ಜಮೀನಿನಲ್ಲಿ ಒಟ್ಟು ಹದಿನೈದು ಇಲಿಗಳಿದೆ ಇದೇ ಚಿತ್ರ ನಕ್ಷೆಯನ್ನು ಬಳಸ್ಕೊಂಡು ನಾವು ಸಾಕಷ್ಟು ಅಂಶಗಳನ್ನು ತಿಳ್ಕೋಬಹುದು ಉದಾಹರಣೆಗೆ ಕೊಟ್ಟಿಗೆಯಲ್ಲಿ ಎಷ್ಟು ಇಲಿಗಳಿದೆ ಅಂದ್ರೆ ಆರು ಅಂತ ಹೇಳ್ಬಹುದು ಹುಲ್ಲುಗಾವಲು ಮತ್ತು ಲಾಯ ಎರಡನ್ನೂ ಸೇರಿಸಿ ಒಟ್ಟು ಎಷ್ಟು ಇಲಿಗಳಿದೆ ಅಂದ್ರೆ ಹುಲ್ಲುಗಾವಲಲ್ಲಿ ಮೂರಿದೆ ಪ್ಲಸ್ ಲಾಯದಲ್ಲಿ ಎರಡಿದೆ ಒಟ್ಟು ಐದು ಇಲಿಗಳಿದೆ ಈ ರೀತಿ ಒಂದು ಚಿತ್ರ ನಕ್ಷೆಯಿಂದ ಸಾಕಷ್ಟು ಮಾಹಿತಿಯನ್ನ ತಿಳ್ಕೊಳ್ಬಹುದು ಜೊತೆಗೆ ಚಿತ್ರ ನಕ್ಷೆ ಆ ನಕ್ಷೆಗೆ ಸಂಬಂಧಿಸಿದ ಚಿತ್ರವನ್ನೇ ಬಳಸ್ಕೊಳ್ಳೋದ್ರಿಂದ ಇದು ತುಂಬಾ ಆಕರ್ಷಣೀಯವಾಗಿರುತ್ತೆ ಮತ್ತೆ ಕಲಿಯೋದಕ್ಕೆ ಸುಲಭ